ಮುದು ಬಂಗಾರ. ಆ ದೇವರು ನಿನ್ನನ್ನ ಯಾವಾಗ್ಲೂ ದುಃಖದಲ್ಲಿಡ್ಲಿ. ಬೇರೆಯವ್ರಿಗೆ ದುಃಖ ಕೊಡೋರು ಯಾವತ್ತೂ ಸಂತೋಷವಾಗಿರೋದಕ್ಕಾಗಲ್ಲ. ಸರಿ ಪುಟ. ಇದನ್ನೆಲ್ಲ ನೋಡಿ ಇಚ್ಛಾಮನ್ಗೆ ಹೆಮ್ಮೆ ಆಗ್ತಿದೆ ಅನ್ಕೊಂಡಿದ್ಯಾ? ಹೆಮ್ಮೆಯಿಂದ ಅವರು ತಲೆ ಎತ್ತಿರ್ತಾರೆ ಅನ್ಕೊಂಡಿದ್ಯಾ? ಕೆಲವೊಮ್ಮೆ ಎಂತ ಸಮಯ ಬರುತ್ತೆ ಅಂದ್ರೆ ತನ್ನ ಮನಸ್ಸಿನ ಮಾತು ಕೇಳಿಕೊಂಡು ಒಬ್ಬ ವ್ಯಕ್ತಿ ತೀರ್ಮಾನ ತಗೋಬೇಕಾಗುತ್ತೆ. ಆಗ ಆ ತೀರ್ಮಾನದ ಬಗ್ಗೆ ಇನ್ನೊಬ್ರು ಏನ್ ಅಂದ್ಕೋತಾರೋ ಅದನ್ನ ಅವರು ಯೋಚಿಸಬಾರ್ದು. ಸಿಹಿ, ಅದೆಲ್ಲಿ ಮುಳುಗೋಗಿದ್ಯಾ? ಸರಿ ನಡೀರಿ. ಒಂದ್ ನಿಮಿಷ. ನಾನು ನಿಮ್ಮೆಲ್ಲರ ಹತ್ರ ಏನೋ ಹೇಳಬೇಕಿತ್ತು. ಈ ಸತ್ಯನ ನಾನು ಮೊದಲೇ ಹೇಳ್ಬಿಡ್ಬೇಕಾಗಿತ್ತು, ಆದ್ರೆ ಆಗಿರ್ಲಿಲ್ಲ. ಇವಾಗ ನನ್ನ ಕೈಯಲ್ಲಿ ಅದನ್ನ ತಡ್ಕೊಳಕ್ ಆಗ್ತಿಲ್ಲ. ಆಮೇಲೆ ಕೂಡ ಮಾತಾಡೋದು ಇದ್ದೇ ಇರತ್ತೆ ಸಿಹಿ. ನೀನೀಗ ನಿಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಲ್ವಾ? ನೀನು ಹೋಗೋ ಅಷ್ಟ್ರಲ್ಲಿ ತಡ ಆಗತ್ತೆ ಅಲ್ವಾ? ಇಲ್ಲ ದೊಡ್ಡಮ್ಮ, ಇವತ್ ನನ್ನನ್ನ ತಡಿಬೇಡಿ. ಈ ವಿಷಯ ಎಲ್ರಿಗೂ ಗೊತ್ತಾಗ್ಲೇಬೇಕು ಇವಾಗ. ಆದ್ರೆ ಸಿಹಿ, ನೀವ್ ಧೈರ್ಯ ತಗೋಬೇಕು ಅಜ್ಜಿ. ಏನ್ ವಿಷಯ ಸಿಹಿ? ಪುಟ್ಟ, ಏನ್ ವಿಷಯ ಹೇಳ್ಬೇಕಿತ್ತು? ನೀನು ನಮ್ಮಿಂದ ಏನಾದ್ರೂ ಮುಚ್ಚಿಟ್ಟಿದ್ಯಾ? ತಾತ, ಕೆಲವೊಮ್ಮೆ ಪರಿಸ್ಥಿತಿಗಳು ಹೇಗಿರುತ್ತೆ ಅಂದ್ರೆ ನಾವ್ ಹೇಳ್ಬೇಕು ಅಂತ ಅನ್ಕೊಂಡ್ರು ಹೇಳಕ್ ಆಗ್ತಿರಲ್ಲ. ಏನ್ ಹೇಳಕ್ ಹೊರಟಿದ್ಯಾ? ಏನಂತ ಸರಿಯಾಗಿ ಹೇಳು. ಏನ್ ವಿಷಯ? ಈ ಮದುವೆ ಬಗ್ಗೆ ಏನೋ ಹೇಳ್ಬೇಕಿತ್ತು ಅಜ್ಜಿ. ಅಜ್ಜಿ, ಅದು ಯಾಕಿಷ್ಟು ಹಿಂದೆ ಮುಂದೆ ನೋಡ್ತಿದ್ಯಾ ಸಿಹಿ? ಹೇಳು. ನಾನು ಮತ್ತೆ ವಿಷ್ಣು, ನಾವಿಬ್ರು ಈ ಮದುವೆಯಿಂದ ನಾನ್ ನೋಡ್ತೀನಿ. ಹಲೋ, ಯಾರು ಮಾತಾಡ್ತೀನಿ? ನನ್ನ ಮಾತು ಗಮನ ಇಟ್ಟು ಕೇಳಿಸ್ಕೋ. ಇನ್ನು ನಿನ್ನ ಕುಟುಂಬದಲ್ಲಿ ಸಂತೋಷ ಯಾವತ್ತೂ ಇರಲ್ಲ.
ಗಾಯ ಮಾಡಿದಾಳೆ ಅಂದ್ರೆ ಅವನು ಮನೆಗೆ ವಾಪಸ್ ಬಂದಿಲ್ಲ. ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಈಗ ನಿಮ್ಮ ಕುಟುಂಬದವರು ನಮ್ಮ ಇಬ್ಬರು ಮಕ್ಕಳಲ್ಲಿ ಒಬ್ಬನ ಜೀವನನ ಹಾಳ್ ಮಾಡಿಬಿಟ್ರಿ, ಮತ್ತೆ ಇನ್ನೊಬ್ಬನ ಪ್ರಾಣಾನೇ ತೆಗೆದ್ಬಿಟ್ರಿ. ನಾನು ಏನ್ ಹೇಳೋದಕ್ಕೆ ಫೋನ್ ಮಾಡಿದ್ದೀನಿ ಅಂದ್ರೆ ಆ ರಾಜೀವ್ ಕತೆ ಅಂತೂ ಮುಗೀತು. ಈಗ ಮೋಡ ಗರ್ಜಿಸ್ತಿರೋ ಸದ್ದು ಕೇಳಿಸ್ತಿದೆ ಅಲ್ವಾ ನಿನಗೆ? ಅದು ಹೊರಗಡೆ ನಿಮ್ಮ ಅವನತಿ ಬಗ್ಗೆ ಸಾರಿ ಹೇಳ್ತಾ ಇದೆ. ಅಲ್ಲಿ ನಮ್ಮ ಆಕಾಶ್ಗೆ ಏನಾದ್ರೂ ಆಯ್ತು ಅಂದ್ರೆ ನಿಮ್ಮ ಸಿಹಿನ ನಾನು ಸಾಕು. ಈಗ ನನ್ ಮಾತು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೀವು ದೊಡ್ಡ ಸುಳ್ಳಿ, ನಿಮ್ ಮಗ ದೊಡ್ಡ ಸುಳ್ಳ. ಯಾಕಂದ್ರೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ರಾಜೀವ್ ಪ್ರತಾಪ್ ರಾವ್ ಅವರು ನಿರ್ಭಯ ಜೀವ ತೆಗ್ದಿಲ್ಲ. ಅದಲ್ದೆ ಅವರು ಸುರಭಿ ಪ್ರಾಣನ ಕಾಪಾಡಿದ್ರು. ಪ್ರಾಣ ತೆಗಿಯೋದು ನಿಮ್ ರಕ್ತದಲ್ಲಿದೆ. ನಮ್ ಕುಟುಂಬದವರು ಬೇರೆಯವ್ರಿಗಾಗಿ ಪ್ರಾಣ ಕೊಡ್ತಾರೆ. ನೀವು ಎಷ್ಟು ಬೇಕಾದ್ರೂ ಸುಳ್ಳು ಸಾಕ್ಷಿ ತಂದು ನಿಲ್ಸಿ, ಆದ್ರೆ ಸತ್ಯಕ್ಕೆ ಗೆಲುವು ಸಿಗೋದು. ರಾಜೀವ್ ಸಾಹೇಬ್ರಿಗೆ ಗೆಲುವಾಗುತ್ತೆ. ಇನ್ನು ನನ್ನ ಮೊಮ್ಮಗಳು ಸಿಹಿ ವಿಷಯ, ಅವಳ ಸಂತೋಷದ ವಿಷಯ. ಹಾಗಾದ್ರೆ ನಾನು ನಿಮ್ಗೊಂದು ವಿಷಯ ತಿಳಿಸ್ತೀನಿ ಇವ್ರೇ. ನಿಮ್ ಮಗ ಇಲ್ಲಿಂದ ಹೊರಟು ಹೋದ್ಮೇಲೆ ನನ್ ಸಿಹಿ ಬದುಕಲ್ಲಿ ಸಂತೋಷ ಮರಳಿ ಬಂದಿದೆ. ನಿಮ್ ಮಗ ಅವನ್ ಮಾಡಿರೋ ಕೆಲ್ಸಕ್ಕೆ ಎಷ್ಟು ಮುಜುಗರ ಪಡ್ಕೊಂಡ ಆದ್ರೆ ಅವನ್ ಇನ್ನೂ ಮನೆಗ್ ಬಂದಿಲ್ಲ. ಆದ್ರೆ ನಾನ್ ನಿಮ್ ಮಗನ್ಗೋಸ್ಕರ ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡ್ತೀನಿ, ಅವನು ಎಲ್ಲೇ ಇದ್ರೂ ಆರೋಗ್ಯದಿಂದ ಇರ್ಲಿ, ಸುರಕ್ಷಿತವಾಗಿರ್ಲಿ. ಇಲ್ಲಿ ಕೇಳು ಕೆಲಸದವಳೆ, ನನ್ ಮಾತಿನ ಮುಗ್ದಿಲ್ಲ. ಅಜ್ಜಿ ನೋಡಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇವತ್ತಿಂದ ನಿಮಗೂ ನಿಮ್ ಮಗನ್ಗೂ ನನ್ ಸಿಹಿಗೂ ಯಾವುದೇ ತರದ ಸಂಬಂಧ ಇಲ್ಲ. ನನ್ ಸಿಹಿ ಮದ್ವೆ ವಿಷ್ಣು ಜೊತೆ ನಡೆದಿದೆ, ಮತ್ತೆ ಅವಳು ಅವನ ಜೊತೆ ತುಂಬಾ ಸಂತೋಷವಾಗಿದ್ದಾಳೆ. ಮಗ ಮಾಡಿದ ತರ ಈ ಮದ್ವೆಲಿ ಯಾವುದೇ ಮೋಸ ಅಥವಾ ವಂಚನೆ ಇಲ್ಲ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ, ಇದೊಂದು ನಿಜವಾದ ಸಂಬಂಧ, ಮತ್ತೆ ಇದ್ರಲ್ಲಿ ಯಾವುದೇ ಅಡೆತಡೆ ಬರಲ್ಲ. ಅಜ್ಜಿ ಕುತ್ಕೊಳ್ಳಿ, ನಾನು ಆರಾಮಾಗಿದ್ದೀನಿ. ಸಿಹಿ ಅಜ್ಜಿ ಹತ್ರ ಮಾತಾಡ್ತಾ ಇದ್ಯಾ? ಹಾ, ಆ ಸಾವುಕಾರ ಮನೆ ಕೆಲಸದವಳು, ಅವಳು ನನ್ನ ಹತ್ರನೇ ಜೋರಾಗಿ ಮಾತಾಡ್ತಾಳೆ. ಆ ರಾಜೀವ್ ಬಿಡುಗಡೆ ಆಗ್ತಾನಂತೆ, ಮತ್ತೆ ಅವಳಿಗೆ ನ್ಯಾಯ ಸಿಗುತ್ತಂತೆ. ರಾಜೀವರಿಗೆ ಶಿಕ್ಷೆ ಕೊಡೋ ಸಮಯ ಬಂತು ತಂಗೆವ್ವ. ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿದೆ, ಈಗ ಶವದ ಗುರುತು ಹಿಡಿಯೋದಕ್ಕೆ ಕಮಲಿನ ಕರ್ಕೊಂಡು ಹೋಗ್ಬೇಕು. ಈಗಂತೂ ಅವನಿಗೆ ಜಾಮೀನ್ ಸಿಗೋದು ಇಲ್ಲ, ಅವನು ಬಿಡುಗಡೆನೂ ಆಗೋದಿಲ್ಲ. ಆದ್ರೆ ತಂಗೆವ್ವ, ನಮ್ಮ ಆಕಾಶನ ಬಗ್ಗೆ ನೀನ್ ಅದೇನೋ ಹೇಳ್ತಾ ಇದ್ದೆ, ಅವನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅವನು ಏನಾದ್ರೂ ಫೋನ್ ಮಾಡಿದ್ನ? ಅವನ್ ಫೋನ್ ಮಾಡೋದಿಲ್ಲ ಅಣ್ಣ. ಈ ಸಾರಿ ಅಮ್ಮನು ಕೂಡ ಹೇಳಿಲ್ಲ ಅವನು ಎಲ್ಲಿಗೆ ಹೋಗ್ತಿದ್ದಾನೆ ಅಂತ. ಆದ್ರೆ ವಾಪಸ್ ಬರ್ತೀನಿ ಅಂತ ಹೇಳಿದಾನೆ, ಖಂಡಿತ ಬರ್ತಾನೆ. ಈಗ ನಾವು ಕಾಯ್ತಾ ಇರ್ಬೇಕಷ್ಟೇ, ಯಾವಾಗ ಬರ್ತಾನೆ ಅಂತ, ಮತ್ತೆ ಯಾವ ರೂಪದಲ್ಲಿ ಬರ್ತಾನೆ ನನ್ನ ಮಗ ಅಂತ. ದಾಮಿನಿ, ನೀನು ಯಾವುದೇ ರೀತಿ ಒತ್ತಡಕ್ಕೊಳಗಾಗ್ಬೇಡ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ನಾನು ಆರಾಮಾಗಿದ್ದೀನಣ್ಣ ಅವರೇ,
ನನಗೇನು ಆಗಿಲ್ಲ. ನೀನೇನೋ ಹೇಳಬೇಕು ಅಂತಿದ್ದೆ ಅಲ್ವಾ ನಿನ್ನ ಮತ್ತೆ ವಿಷ್ಣು ಬಗ್ಗೆ. ನೀನೇನೋ ಮುಚ್ಚಿಟ್ಟಿದ್ಯಾ ಅಲ್ವಾ? ಏನ್ ಮುಚ್ಚಿಟ್ಟಿದ್ಯಾ ಹೇಳು. ಅಮ್ಮ, ಈ ವಿಷಯನೆಲ್ಲ ನೀವು ಆಮೇಲೆ ಕೂಡ ಮಾತಾಡ್ಬೋದು. ಮೊದ್ಲು ನೀವು ರೆಸ್ಟ್ ತಗೊಳ್ಳೋದು ತುಂಬಾನೇ ಮುಖ್ಯ ಅಲ್ವಾ ಸಿಹಿ? ನೀವು ವಿಶ್ರಾಂತಿ ತಗೊಳ್ಳಿ ಅಮ್ಮ. ಹಾದಾಮಿ, ನೀನು ವಿಶ್ರಾಂತಿ ತಗೋ. ನಾನು ಹುಷಾರಾಗಿದ್ದೀನಿ ಅಣ್ಣವ್ರೆ. ನಾನು ಚೆನ್ನಾಗೇ ಇದ್ದೀನಿ. ಹೇಳು ಸಿಹಿ, ನೀನು ನಿನ್ ಮತ್ತೆ ವಿಷ್ಣು ಬಗ್ಗೆ ಏನೋ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಮಾತಾಡು ಸಿಹಿ. ಅಜ್ಜಿ, ಅದೇನಂದ್ರೆ ಅದು ಅಜ್ಜಿ, ನಾನು ಅದೇನು ಕೇಳಬೇಕು ಅನ್ಕೊಂಡಿದ್ದೆ ಅಂದರೆ, ಮದುವೆ ಆದಮೇಲೆ ನಾನು ಈ ಮನೆಗೆ ಬರ್ತಾ ಇರ್ಬೋದಲ್ವಾ? ಎಲ್ಲರೂ ನೋಡೋಕ್ಕೆ, ನಿಮ್ಮನ್ನು ನೋಡೋದಕ್ಕೆ. ಇದೆಲ್ಲ ಕೇಳೋ ಮಾತಾಕಂದ? ನಿಂದೇ ಮನೆ ಇದು, ಯಾವಾಗ ಮನಸ್ಸಾಗುತ್ತೋ ಬಾ. ನಾನು ಹೇಳಬೇಕು ಅಂದರೆ ದಿನ ಬಾ. ನೀನು ಹೊರಟು ಹೋದ್ಮೇಲೆ ನನಗೆ ಈ ಮನೆಯಲ್ಲಿ ಮನಸ್ಸು ತಡೆಯುತ್ತಾ ಹೇಳು. ನಾವೇನು ಹೊರಡ್ತೀವಿ. ನೀವೇ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಮತ್ತೆ ಔಷಧಿನ ಸರಿಯಾದ ಸಮಯಕ್ಕೆ ತಗೊಳ್ಳಿ. ಹೌದು ಅಮ್ಮೂಜಿ, ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಾವೇನು ಹೊರಡ್ತೀವಿ. ಅಲ್ಲ ದೇವ್ರೆ, ಸತ್ಯ ಹೇಳೋದಕ್ಕೆ ನೀನು ಯಾಕೆ ನನಗೆ ಅವಕಾಶ ಕೊಡ್ತಿಲ್ಲ? ಯಾಕೆ ಚೆನ್ನಾಗಿರೋ, ನೀವಿಬ್ರು ಸಂತೋಷವಾಗಿರಿ. ಬರ್ತೀನಿ. ಒಳ್ಳೇದಾಗ್ಲಿ ಪುಟ್ಟ. ಬಾಸಿಗೆ ಪುಟ್ಟ. ದೇವ್ರ ಕೃಪೆಯಿಂದ ನಾಳೆ ನೀವು ಮನೆಗೆ ವಾಪಸ್ ಬರ್ತಿದ್ದೀರಾ? ಹಾ, ಇದೆಲ್ಲ ನಿನ್ ದೇವ್ರ ಕೃಪೆಯಿಂದನೇ ಆಗಿದ್ದು. ಇದೆಲ್ಲ ಒಂದೇ ಆಟ. ನನ್ನ ಬದುಕನ್ನ ಪಾಲ್ ಮಾಡ್ಬಿಟ್ಟು ಮೊದಲು ಒಂದ್ ಕಡೆಯಿಂದ, ಆಮೇಲೆ ಇನ್ನೊಂದ್ ಕಡೆಯಿಂದ ಆಟನೂ ಅವಂದೇ, ರೂಲ್ಸು ಅವಂದೇ, ಮತ್ತೆ ಗೆಲುವು ಕೂಡ ಯಾವಾಗ್ಲೂ ಅವಂದೇ. Don't be mean. ನನ್ನ ಪ್ರಿನ್ಸೆಸ್ಗೆ ಇದು ಇಷ್ಟ ಆಗಲ್ಲ. ಸರಿ, ಮತ್ತೆ ಇವತ್ತಾದ್ಮೇಲೆ ನಿನಗೆ ನನ್ನ ಮತ್ತೆ ಅವನ ಮಧ್ಯೆ ಏನಿದೆಯೋ ಅದು, ಅವನ ಬಗ್ಗೆ ನಾನು ನಿನ್ನ ಮುಂದೆ ಏನು ಹೇಳೋದಿಲ್ಲ. ಸರಿನಾ? ಖುಷಿನಾ? ನಿನ್ನ ಈ ಮುಗುಳ್ನಾಗೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನ ಈ ಮುಗುಳ್ನಾಗೆ ನಾ ವಾಪಸ್ ತರೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಈಗೇನು ಮಾಡೋದಕ್ಕಾಗಲ್ಲ ಅಪ್ಪ. ಏನಾಗ್ಬೇಕಿತ್ತು ಅದಾಯ್ತು. ಪ್ರತಾಪ್ ನನ್ನ ಹೆಸರು. ಹೀಗೆಲ್ಲ ಮಾತಾಡಬಾರ್ದು. ಒಂದ್ಸಲ ಮಿಸ್ಟರ್ ಪ್ರತಾಪ್ ಹೊರಗಡೆ ಬರ್ಲಿ, ಆಮೇಲೆ ನೋಡು ಅವನ್ ಏನ್ ಮಾಡ್ತಾನೆ ಅಂತ. ಎಲ್ಲ ಸರಿ ಮಾಡ್ತೀನಿ ನಾನು. ಯಾರು ಯಾರ ಜೊತೆಗೆ ಇರಬಾರ್ದಾಗಿತ್ತೋ ಅವರು ಅವ್ರ ಜೊತೆ ಇರಲ್ಲ. ಮತ್ತೆ ಯಾರಿಗೆ ಯಾರ ಜೊತೆ ಇರಬೇಕು
ಆಗತ್ತೆ. ಪಾಪ ಸಿಹಿ ಮತ್ತೆ ವಿಷ್ಣು ಬ್ಯಾಡಗಿ ಮನೆಗೆ ಹೋದ್ರು, ಇನ್ನೇನು ಸಾಧ್ಯ ಇಲ್ಲ. ನನ್ನ ಜೀವನ ನನಗೇನು ಕಲಿಸ್ತು ಅನ್ನೋದನ್ನ ನಾನು ನಿನಗೆ ಇವತ್ತು ಹೇಳ್ತೀನಿ. ಕೆಲವೊಂದು ಸಂಬಂಧಗಳಿರುತ್ತೆ, ಕೆಲವು ಸಲ ಮುರಿದೋಗುತ್ತೆ, ನೇಮ್ ಪ್ಲೇಟ್ ಅಳಿಸೋಗತ್ತೆ. ಪ್ರೀತಿ, ಪ್ರೇಮ ಮತ್ತು ಕೆಲವು ಫೀಲಿಂಗ್ಸ್ ಉಳ್ಕೊಂಡ್ಬಿಡುತ್ತೆ. ಇನ್ನು ಕೆಲವು ಸಂಬಂಧಗಳಿವೆ, ಅವಕ್ಕೆ ಟ್ಯಾಗ್ ಇವೆ, ನೇಮ್ ಪ್ಲೇಟ್ ಇವೆ, ಆದರೆ ಯಾವುದೇ ಫೀಲಿಂಗ್ಸ್ ಇರೋದಿಲ್ಲ. ಫೀಲಿಂಗ್ಸ್ ಏನಾದರೂ ಇದ್ರೆ ಅಲ್ಲಿ ಸಂಬಂಧ ಇರುತ್ತೆ, ನೇಮ್ ಪ್ಲೇಟಿಂದ ಏನೂ ಆಗಲ್ಲ. ಅವ್ರಿಗೆ ಬರೀ ಮದುವೆ ಆಗಿದೆ ಮುಕ್ತ, ಅವ್ರ ನಡುವೆ ಪ್ರೀತಿ ಇಲ್ಲ. ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಅಪ್ಪ ಇಲ್ಲಿಂದ ಹೊರಗಡೆ ಬಂದ್ಮೇಲೆ ಎಲ್ಲ ಸರಿ ಮಾಡ್ತಾನೆ. ನಿಮ್ಮನ್ ಹೇಗ್ ಮರ್ಯಾದಕ್ ಸಾಧ್ಯ ತಾತ? ಹೇಗಿದ್ದೀರಾ ನೀವು? ಚಲೋ ಇದ್ದೀನ್ ಮಗಳ, ಖುಷಿಯಾಗಿರು ಖುಷಿಯಾಗಿರು. ನಂಗೆ ಅನ್ನಿಸ್ತು ಇಚ್ಛಾ ಅವ್ರ ಧ್ವನಿ ನನ್ನ ಕೇಳ್ದಂಗ ಆತು ಅಂತ. ತಾಯಿ ಹೆಂಗೋ ಮಗಳು ಹಂಗೇನೆ. ನಾನೆಲ್ಲಿ ನನ್ನ ತಾಯಿ ತರ ಆಗೋದಕ್ ಸಾಧ್ಯ ತಾತ? ಅರೆ ಮಾತ್ ಮಾತಲ್ಲಿ ಮರ್ತಿದ್ದೆ ನೋಡು ಮಗಳ, ನೀ ಇಲ್ಲರು ನಾ ಹಿಂಗ್ ಬಂದ. ಸಿಹಿ ಮಗಳ, ಲಗ್ನ ಆದ್ಮೇಲೆ ನೀ ಮೊದಲನೇ ಬಾರಿ ಮನೆಗೆ ಬರ್ತಿದ್ದಿ, ಆದ್ರ ಆರತಿ ಮಾಡ್ಲಿಕ್ಕೆ ನಾನು ಒಬ್ಬನೇ ಇದ್ದೀನಿ. ಸಿಹಿ ಮಗಳ, ಈ ಬಂಗ್ಲಾ ದಾದಾ ಏನ್ ಆಸ್ತಿ ಆಗಿತ್ತು, ಈಗ ಅದು ನಿಮ್ದ. ನಂದೇನೈತಿ, ಇವತ್ತಿದ್ದೀನಿ ನಾಳೆ ಇಲ್ಲ. ತಾತ, ನಾನ್ ನಿಮ್ ಬಟ್ಟೆಗಳನ್ನ ತರ್ತೀನ್ರಿ. ನೀವೇನ್ ತರಬೇಡಿ ತಾತ, ನಿಮ್ಮನ್ನ ತಾತನ್ ಕರೆದಿದ್ದೀನಿ, ನಿಮ್ಮಿಂದ ಕೆಲಸ ಮಾಡ್ಸಕ್ ನಂಗೆ ಇಷ್ಟ ಇಲ್ಲ. ಸಿಹಿ ಮಗಳ, ನಿಮ್ಗೆ ಅಂತ ನಿಮ್ ಅಪ್ಪ ಅವ ಕೋಣೆ ತಯಾರಾಗಿದ್ದಾರೆ. ನಾ ಹೊರ್ತೀನಿ, ನೀವು ಬನ್ನಿ. ಕಲ್ಯಾಣ
ಧೈರ್ಯ ಮಾಡು. ನಿನ್ ಗಂಡನ್ ಶವನ ನೀನ್ ಮಾತ್ರ ಗುರ್ತ್ ಹಿಡಿಯೋದಕ್ ಸಾಧ್ಯ. ಹೌದು ಮಗಳೇ, ಗುರ್ತಿಡೆ. ನನ್ನಿಂದ ಸಾಧ್ಯ ಇಲ್ಲ ಅಮ್ಮ. ಹೃದಯನ ಗಟ್ಟಿ ಮಾಡ್ಕೋ ನೀನು. ಹಾ, ಯಾವ ಹೆಣ್ಮಕ್ಳಿಗೂ ಇಂಥ ಸ್ಥಿತಿ ಬರಬಾರ್ದು. ಗುರ್ತಿಡೆ ನೋಡು, ಈ ಶವ ನಿನ್ ಗಂಡಂದೇ ಅಲ್ವಾ? ಮಗಳೇ, ನಿರ್ಭಯನ್ಗೆ ತುಂಬಾ ವರ್ಷಗಳ ಹಿಂದೆ ಕತ್ತಿನ ಕೆಳಗೆ ಪೆಟ್ಟು ಬಿದ್ದಿತ್ತು ಅಂತ ನೀನ್ ನೆನಪಿದೆ ಅಲ್ವಾ? ಅವನ ಕತ್ತಿನ ಮೇಲಿರೋ ಗುರ್ತು ನಿನಗೆ ಗೊತ್ತಿದೆ ಅಲ್ವಾ? ನೀನ್ ಸ್ವಲ್ಪ ಧೈರ್ಯ ತಗೋ, ಇದು ತುಂಬಾ ಮುಖ್ಯ. ನಿನ್ ಗಂಡನ್ ಚಿತೆ ಇನ್ನು ಖಾಲಿ ಬಿದ್ದಿದೆ. ನಡಿ, ಗುರ್ತಿಡಿ, ಗುರ್ತಿಡಿ ಅಮ್ಮ ನಿನ್ ಗಂಡನ್ನ ಗುರ್ತಿಡಿ. ಆ ಗಾಯ ನೋಡು, ನೋಡು ಆ ಗಾಯನ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಮಗಳು ಗುರ್ತು ಹಿಡಿದ್ಲು. ಆ ಗಾಯ ಕಾಣ್ತಿದ್ಯಲ್ಲ, ಅದಿರ್ಲಿಲ್ಲ ಅವ್ರ ಕೈ ಮೇಲೆ. ಬಹುಶಃ ಇದು